ಒಂಬತ್ತನೇ ದಿನದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಂಜು ಅವರ ತಲೆಹರಟೆಯಿಂದ ಪ್ರಾರಂಭವಾಯಿತು. ಅವರು ದಿವ್ಯಾ ಮತ್ತು ದಿವ್ಯಾ ಸುರೇಶ್ ಅವರ ಕೈಯಿಂದ ತಲೆಗೆ ಎಣ್ಣೆ ಮಸಾಜ್ ಮಾಡಿಸಿಕೊಂಡರು. ನಂತರ ಅರವಿಂದ ಅವರು ನಿರ್ಮಲಾ ಅವರೊಂದಿಗೆ ಮಾತಿನ ಚಕಮಕಿ ನಡೆದು ಹೋಯಿತು. ವೆಂಕಿಪಟ್ಟಣದ ವಿಷಯದಲ್ಲಿ ಅವರ ನಡುವೆ ಮಾತುಕತೆಗಳು ಬಂದು ಹೋಯಿತು. ನಂತರ ಅವರು ತಪ್ಪಿನ ಅರಿವಾಗಿ ಅರವಿಂದ ಅವರು ಕ್ಷಮೆಯನ್ನು ಕೇಳಿದರು. ಬಿಗ್ ಬಾಸ್ ಮನೆಯಲ್ಲಿ ಹೊಸದೊಂದು ಟಾಸ್ಕ್ ಪ್ರಾರಂಭವಾಯಿತು. ಇದರಲ್ಲಿ ಎರಡು ತಂಡಗಳನ್ನು ಮಾಡಲಾಯಿತು. ಟಾಸ್ಕಿನ ಹೆಸರು ಲಾಕ್ಡೌನ್ ಆಗಿತ್ತು. ಅದೇನೆಂದರೆ ಕಳೆದ ವರ್ಷ ಕರೋನಾದಿಂದ ಅನುಭವಿಸಿದ ನೋವುಗಳನ್ನು ಇಟ್ಟುಕೊಂಡು ಲಾಕ್ಡೌನ್ ಎಂಬ ವಿಷಯದಲ್ಲಿ ವೈರಸ್ ಮತ್ತು ಮನುಷ್ಯನ ನಡುವಿನ ಸಂಘರ್ಷವನ್ನು ಇಲ್ಲಿ ಬಿಚ್ಚಿಡಲಾಯಿತು. ಒಂದು ತಂಡಕ್ಕೆ ಮಂಜು ಕ್ಯಾಪ್ಟನ್ ಆದರೆ ಇನ್ನೊಂದು ತಂಡಕ್ಕೆ ಪ್ರಶಾಂತ್ ಅವರು ಕ್ಯಾಪ್ಟನ್ ಆದರು. ವೈರಸ್ ತಂಡದ ಕ್ಯಾಪ್ಟನ್ ಪ್ರಶಾಂತ್ ಆದರೆ ಮನುಷ್ಯ ತಂಡದ ಕ್ಯಾಪ್ಟನ್ ಮಂಜು ಅವರು ಆದರು. ಇಬ್ಬರ ನಡುವೆ ತಂಡಗಳಾಗಿ ರೂಪುಗೊಂಡವು. ಮೊದಲಿಗೆ ನಿಧಾನವಾಗಿ ಪ್ರಾರಂಭವಾದ ಸ್ಪರ್ಧೆ ಮುಂದೆ ಗರಿಗೆದರತೊಡಗಿತ್ತು. ಈ ನಡುವೆ ಮನುಷ್ಯ ತಂಡದ ಮಂಜು ಅವರು ಮತ್ತು ಕೆಲವರು ಬಿಗ್ ಬಾಸ್ ರೂಲ್ಸನ್ನು ಮುರಿದ ಕಾರಣ ಅವರಿಗೆ ಬಿಗ್ ಬಾಸ್ ಎಚ್ಚರಿಕೆಯನ್ನು ಕೊಟ್ಟರು. ಮುಂದೆ ನಡೆದ ಆಟದಲ್ಲಿ ಕೆಲವರಿಗೆ ನೋವುಗಳು ಜಗಳಗಳು ಸಂಭವಿಸಿದವು. ಇದರಲ್ಲಿ ಶಮಂತ್ ಮತ್ತು ಪ್ರಶಾಂತ್ ಅವರ ನಡುವೆ ಮಾತಿಗೆ ಮಾತು ಬೆಳೆದವು. ನಡುವೆ ವೈರಸ್ ತಂಡದವರು ಗೆದ್ದ ಕಾರಣ ಚಂದ್ರಕಲಾ ಮತ್ತು ಗೀತಾ ಅವರು ಕ್ವಾರಂಟೈನ್ ಆದರು. ಚಂದ್ರಕಲಾ ಅವರು ಕ್ವಾರಂಟೈನ್ ಗೆದ್ದರು, ಆದರೆ ಗೀತಾ ಅವರು ಕ್ವಾರಂಟೈನಲ್ಲಿ ಸೋತು ಹೋದರು. ಮುಂದೆ ನಡೆದ ಇವತ್ತಿನ ಈ ಸ್ಪರ್ಧೆಯಲ್ಲಿ ಜಗಳಗಳು ಮಾತುಕತೆಗಳು ಎಲ್ಲ ನಡೆದು ವೈರಸ್ ತಂಡದವರು ಗೆದ್ದರು. ಕ್ವಾರಂಟೈನ್ ಆಟವು ಗಂಭೀರತೆಯನ್ನು ಪಡೆದುಕೊಂಡು ಒಂದು ಹಂತದಲ್ಲಿ ನಿರ್ಮಲಾ ಅವರು ಕೆಳಗೆ ಬಿದ್ದು ಉಸಿರಾಟಕ್ಕೆ ತೊಂದರೆಯನ್ನು ಅನುಭವಿಸಿದರು. ಅವರನ್ನು ಬಿಗ್ ಬಾಸ್ ರಾಜೀವ್ ಮೂಲಕ ಒಳಗೆ ಕರೆದುಕೊಂಡು ಬರಲು ಹೇಳಿದರು. ಇವತ್ತಿನ ಆಟದಲ್ಲಿ ಮಾತುಕತೆಗಳು ಜಗಳಗಳು ಕೆಲವೊಂದು ಗಾಯಗಳು ಎಲ್ಲವೂ ನಡೆದು ಹೋದವು. ನಾಳೆ ಇನ್ನಷ್ಟು ಏನಾಗುತ್ತದೆ ಎಂದು ನೋಡೋಣ. ಅಲ್ಲಿಯವರೆಗೆ ಬಿಗ್ ಬಾಸ್ ನೋಡ್ತಾ ಇರಿ. ನಮಸ್ಕಾರ.